ಬೆಂಗಳೂರಿನ ಹೊಸಕೆರೆಹಳ್ಳಿ ವೀರಭದ್ರನಗರದ ಎಸ್ವಿ ಕೋಚ್ ಬಸ್ ಬಾಡಿ ಕಟ್ಟುವ ಗ್ಯಾರೇಜ್ನಲ್ಲಿ ಇಂದು ಬೆಳಿಗ್ಗೆ ಅಗ್ನಿ ಅವಘಡ ಸಂಭವಿಸಿದೆ. ಈ ಅಗ್ನಿ ಅವಘಡದಲ್ಲಿ 6-10 ಬಸ್ಸುಗಳಿಗೆ ಬೆಂಕಿ ಹತ್ತಿರುವ ಸಂಭವವಿದೆ. ಅನೇಕ ವರ್ಷಗಳಿಂದ ಬಸ್ಸುಗಳ ಚಾರ್ಸಿಗಳಿಗೆ ಬಾಡಿ ಕಟ್ಟುವ ಕೆಲಸ ನಡೆಯುತ್ತಿತ್ತು. ಇಂದು ಕಾರ್ಮಿಕರು ಕಟ್ಟಿಂಗ್ ಮತ್ತು ವೆಲ್ಡಿಂಗ್ ಕೆಲಸ ಮಾಡುವಾಗ ಯಂತ್ರಗಳಿಂದ ಚಿಮ್ಮಿದ ಕಿಡಿಗಳಿಂದ ಈ ಅನಾಹುತವಾಗಿರುವ ಸಂಭವವಿದೆ ಎಂದು ಸ್ಥಳೀಯ ಮೂಲಗಳು ತಿಳಿಸಿವೆ. ಕಳೆದ ತಿಂಗಳು ಅತ್ತಿ ಬೆಳೆಯಲ್ಲಿ, ಇತ್ತೀಚೆಗೆ ಕೋರಮಂಗಲದಲ್ಲಿ, ಇಂದು ವೀರಭದ್ರನಗರದಲ್ಲಿ ಎಲ್ಲಾ ಅಗ್ನಿ ಅವಘಡಗಳು ಬೆಂಗಳೂರಿನಲ್ಲಿ ಸಂಭವಿಸುತ್ತಿರುವುದು ಬೆಂಗಳೂರಿನ ದುರದೃಷ್ಟಕರ. ಎರಡು ಅಗ್ನಿಶಾಮಕ ಬಸ್ಗಳು ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತವಾಗಿದ್ದು ಈ ಘಟನೆಯಲ್ಲಿ ಯಾವುದೇ ರೀತಿಯ ಜೀವಹಾನಿಯಾಗಿಲ್ಲವೆಂಬುದು ಸಮಾಧಾನಕರವಾದ ಸಂಗತಿಯಾಗಿದೆ.